ಸರ್, ಈ ಸಲ ನೀವು ಬಿಜೆಪಿಯಿಂದ ಜನಪರವಾದಂಥ ಕೆಲಸ ಯಾವುದೂ ಮಾಡಿಲ್ಲ ಸರ್ ನೀವು, ಹಾಗಾಗಿ ಜನ ಸಂಪೂರ್ಣವಾಗಿ ನಿಮ್ಮನ್ನು ತಿರಸ್ಕರಿಸಿ ಈ ಸಲ ಆಮ್ ಆದ್ಮಿ ಪಾರ್ಟಿಗೆ ಬರತ್ತೆ ಒಂಚೂರು ಅಂದ್ಕೊಂಡಿದ್ವಿ, ಬರಲಿಲ್ಲ, ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ. ಸರ್, ಆಡಳಿತದಲ್ಲಿ ವಿಫಲರಾದ್ರಿ ಆ ಕಾರಣಕ್ಕಾಗಿ ಈ ರಿಸಲ್ಟ್ ಬಂದಿದೆ. ಸುಮ್ಮನೆ ಬೇರೆ ಬೇರೆ ಏನೇನೋ ಬ್ಲೇಮ್ ಮಾಡ್ತಾ ಇದ್ದೀರಾ. ಆಡಳಿತ ವೈಫಲ್ಯನೇ 100% ಇದ್ದಿದ್ರೆ 66 ಸೀಟು ಬರ್ತಿರ್ಲಿಲ್ಲ. ಓಕೆ, 66 ಸೀಟ್ ಬಂದಿದೆ ಅಂದರೆ ಬೆಂಗಳೂರು ನೋಡಿ, ಆಡಳಿತ ವೈಫಲ್ಯದ ನೇರ ಪರಿಣಾಮ ಆಗೋದು ಹೆಚ್ಚಿನ ಪ್ರಭಾವ ನಗರ ಪ್ರದೇಶದಲ್ಲಿ, ಬೆಂಗಳೂರಿನಂಥ ಕಡೆಗಳಲ್ಲಿ. ಬೆಂಗಳೂರಿನಲ್ಲಿ ನಾವು ಕಳಸರಿಗಿಂತ ಜಾಸ್ತಿ ಸೀಟ್ನ ಗೆದ್ದಿದ್ದೇವೆ. ಹಾಗಂತ ಏನು ಎಲ್ಲ ಸರಿ ಇತ್ತು ಅಂತ ನಾನು ಹೇಳೋದಿಲ್ಲ, ನಮ್ಮ ಕಡೆಯಿಂದಲೂ ತಪ್ಪುಗಳಾಗಿದ್ದಾವೆ. ಅದ್ರ ಜೊತೆಗೆ ಫೇಕ್ ನ್ಯೂಸು, ಅದ್ರ ಜೊತೆಗೆ ನಾನು ಮುಂಚೆನೇ ಹೇಳಿದಂತೆ ಮೀಸಲಾತಿಗೆ ಸಂಬಂಧಪಟ್ಟಂಥ ತಗೊಂಡಂಥ ನಿರ್ಣಯ, ಅದ್ರ ಜೊತೆಗೆ ಗ್ಯಾರಂಟಿ ಕಾರ್ಡು, ಅದ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸು ಎಲ್ಲವೂ ಕೆಲಸ ಮಾಡಿದ್ದಾವೆ. ಬಿ ಎಲ್ ಸಂತೋಷ್ ಅವರ ಪಾತ್ರದ ಬಗ್ಗೆ ತುಂಬ ಚರ್ಚೆ ಆಯ್ತಲ್ಲ ರಿಸಲ್ಟ್ ನಂತರ. ಈಗ ನೋಡಿ, ಈಗ ಬಿ ಎಲ್ ಸಂತೋಷ್ ಅವರು ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡಿದಿದ್ರ ಅಥವಾ ಅವ್ರ ಹೆಸರು ಮೇಲೆ ಎಲೆಕ್ಷನ್ ನಡೀತಾ? ಅವರ ಹೆಸರಿನ ಮೇಲೆ ಎಲೆಕ್ಷನ್ ನಡೆದಿದ್ದರೆ, ಅವರ ಆಡಳಿತ ಚುಕ್ಕಾಣಿ ಹಿಡಿದಿದ್ದರೆ ಆಗ ಅಲ್ಲ ಕೆಲವು ಕ್ರೂಷಿಯಲ್ ನಿರ್ಧಾರಗಳನ್ನು ಅವ್ರು ತಗೊಂಡ್ರು, ಆಗ ಜವಾಬ್ದಾರಿ ಅವ್ರ ಮೇಲೆ ಹೋಗ್ತಿತ್ತು. ಮತ್ತು ನಮ್ಮಲ್ಲಿ ನಿರ್ಣಯ ಎಲ್ಲವೂ ಸಾಮೂಹಿಕವೇ ಆಗೋದು. ಓಕೆ, ಈ ಟಿಕೆಟ್ ಕೊಡೋ ನಿರ್ಣಯ ಪಾರ್ಲಿಮೆಂಟ್ರಿ ಬೋರ್ಡೇ ತೊಗೊಂಡಿದ್ದು, ಹಾಗಾಗಿ ನಮಗೆ ಗೆದ್ದಾಗ ಅಪಿತಪಿಯೂ ಬಿ ಎಲ್ ಸಂತೋಷ್ ಥರದವ್ರ ಹೆಸರನ್ನು ನಾವು ನೆನಪು ಮಾಡ್ಕೊಳ್ಳಲ್ಲ. ಸೋತಾಗ ಅವ್ರನ್ನ ಅವ್ರ ಕಡೆಗೆ ಬೆಟ್ ಮಾಡಿ ತೋರಿಸೋದು ಎಷ್ಟು ಮಟ್ಟಿಗೆ ನ್ಯಾಯ? ನೀವು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅನ್ನೋದೊಂದು ಮಾತಿದೆ. ಖಂಡಿತ ಸುಳ್ಳು, ನಾನು ಪ್ರಯತ್ನ ಪಡ್ತಿಲ್ಲ. ನನ್ನ ಜೀವನದಲ್ಲಿ 94ರಲ್ಲಿ ಒಮ್ಮೆ ಟಿಕೆಟ್ ಕೇಳಿದ್ದೆ, ಅದ ನಂತರ ಟಿಕೆಟ್ನೂ ಕೂಡ ಕೇಳಿಲ್ಲ. 91ರಲ್ಲಿ ಒಮ್ಮೆ ಯುವಮೋರ್ಚಾದ ಜಿಲ್ಲಾಧ್ಯಕ್ಷ ಗಿರಿಯನ್ನು ಕೇಳಿದ್ದೆ, ಅದಾದಮೇಲೆ ಯಾವ ಪೋಸ್ಟನ್ನು ಕೂಡ ಕೇಳಿಲ್ಲ. ಆ ರೀತಿ ಕೇಳುವ ಪದ್ಧತಿಯೂ ಇಲ್ಲ. ಮತ್ತು ರಾಜ್ಯಾಧ್ಯಕ್ಷ ಸ್ಥಾನ ಅನ್ನೋದು ಒಂದು ಜವಾಬ್ದಾರಿ, ಅದು ಅಧಿಕಾರದ ಹುದ್ದೆ ಅಲ್ಲ, ಕೇಳಿ ಪಡೆಯುವ ಹುದ್ದೆ ಅಲ್ಲ. ಅದು ಯಾರಿಗೆ ಯಾವ ಸಂದರ್ಭದಲ್ಲಿ ಕೊಡಬೇಕು ಅನ್ನೋದನ್ನು ಪಕ್ಷದ ಹಿರಿಯರು ತೀರ್ಮಾನ ಮಾಡ್ತಾರೆ, ಕೇಳಿ ತಗೊಳ್ಳುವ ಹುದ್ದೆಗಳಲ್ಲ ಅದು. ಮತ್ತು ನನ್ನ ಜೀವನದಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, 91ರಲ್ಲಿ ಒಮ್ಮೆ ಪಾರ್ಟಿ ಪೊಸಿಷನ್ ಕೇಳಿದ್ದೆ, ಅವಾಗ ಸಿಕ್ಕಿರಲಿಲ್ಲ. ಅದಾದ ನಂತರ 94ರಲ್ಲಿ ಟಿಕೆಟ್ ಕೇಳಿದ್ದೆ, ಸಿಕ್ಕಿರಲಿಲ್ಲ. ಓಕೆ, ಅದಾದಮೇಲೆ ನಾನು ಯಾವತ್ತೂ ಕೇಳಿಲ್ಲ, ಯಾವ ಹುದ್ದೆಯೂ ಕೇಳಿಲ್ಲ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿನ ನೀವು ಈ ಸಲ? ಇಲ್ಲ ಇಲ್ಲ. ಪಕ್ಷದ ಆದೇಶ ಆದರೆ ಪಾರ್ಟಿ ತೀರ್ಮಾನ ಮಾಡಬೇಕು. ನಾನಂತೂ ಟಿಕೆಟ್ ಕೇಳಲ್ಲ. ಓಕೆ, ನಾನು ಟಿಕೆಟ್ ಕೇಳಲ್ಲ. ಇದು ಅಷ್ಟೇ, ರಾಜ್ಯಾಧ್ಯಕ್ಷರದ್ದು ಕೂಡ ನಾನು ಆಕಾಂಕ್ಷಿಯಲ್ಲ, ನಾನು ಕೇಳಿಯೂ ಇಲ್ಲ. ಯಾವ ಒಂದು ಪ್ರಯತ್ನ ವ್ಯಕ್ತಿಗತವಾಗಿಯೂ ಮಾಡಿಲ್ಲ, ಸಾರ್ವಜನಿಕವಾಗಿಯೂ ಮಾಡ ಪ್ರಶ್ನೆನೇ ಬರೋದಿಲ್ಲ. ಮತ್ತು ನಾನು ಕೇಳಿ ಪಡೆಯುವ ಹುದ್ದೆನೂ ಅಲ್ಲ ಅದು, ಟಿಕೆಟ್ನೂ ಕೂಡ ಕೇಳಲ್ಲ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.